ಸಾಯಂಕಾಲ ನಾವು ನಿನ್ನೆ 12 ಗಂಟೆ ಒಳಗೇನೆ ರೇಸ್ ಮುಗಿಸಿದ್ದೀರಿ. ಕೆಲವರು ಯಾರವರು ಅಂದ್ರೆ ಕೈಲಾಗದವರು, ಏನು ಜೀವನದಲ್ಲಿ ಸಾಧನೆ ಮಾಡಕ್ ಆಗದೇ ಇರೋರು ಅವರು, ಅವ್ರನ್ನ ಅಷ್ಟೇ ಹೇಳ್ಬೇಕು, ಇನ್ನೇನು ಕುಗೋಲ್ಕೆ ಮಾಡಕ್ ಆಗಲ್ಲ ಅವ್ರನ್ನ. ಏನಣ್ಣ, ರೇಸ್ ನಿಂತೋಗ್ಬಿಟ್ಟೈತೆ, ಪಿಚ್ಚಲ್ಲಿ 2 ಅಡಿ ನೀರು ನಿಂತೈತೆ, ಬೇರೆ ಬರಬೇಡ್ರಿ ಅಂತ ಹಿಂಗೆ ಅಪಪ್ರಚಾರ ಇಲ್ದಿರ ಇರೋ ಸೃಷ್ಟಿ ಮಾಡಿ. ಹೌದು, ಮಳೆ ಬಿದ್ದವಾಗ ನೀರು ಇರ್ತದೆ, ಭೂಮಿ ತಾಯಿ ನೀರು ಕುಡಿಯಲ್ಲ. ಏನಪ್ಪ, ಎಲ್ಲ ಅದನ್ನು ವೀಡಿಯೋಗಳು ಮಾಡಿ ಫೋಟೋಗಳು ಮಾಡಿ ಎಲ್ಲರೂ ಕಳಿಸಿದ್ರು, ದನ ಬರೋದು ಸ್ವಲ್ಪ ಲೇಟ್ ಆಯಿತು. ಆ ಕಾರಣಕ್ಕೆ ಯಶಸ್ವಿಯಾಗಿ ಏನು ಒಂದು ಮಗುಕ್ಕೆ ಹೂ ಆಡ್ದಿದ್ದಂಗೆ ಸಪ್ಲಮ್ ತಾಯಿ ನಮ್ಮ ಬಸಪ್ಪನವರು ನಮ್ಗೆ ಅಷ್ಟು ಸಹಕಾರ ಮಾಡಿಕೊಟ್ಟು ನಿನ್ನೆ ನಮ್ಗೆ ಭಾಷೆ ತಗೊಂಡೆ. ಇಲ್ಲಿ 4 ದಿನ ನೀವಿದ್ದು ನಮ್ಗೆ ನಡೆಸ್ಕೊಡ್ಬೇಕಂತ. ಏನಣ್ಣ, ಅದೇ ಮಾತನಂತೆ ಇವತ್ತು ಗೌಡಗೆರೆ ಕ್ಷೇತ್ರ ನಮ್ಮ ಚಾಮುಂಡೇಶ್ವರಿ ತಾಯಿ ಬಸಪ್ಪನವರು ಆಮೇಲೆ ನಮ್ಮ ಸಪ್ಲಮ್ ತಾಯಿ 4 ದಿನಾನು ಇಲ್ಲಿದ್ದು ಅವರು ನಮ್ಗೆ ನೆಡೆಸ್ಕೊಡ್ತಾವ್ರೆ. ಇಲ್ಲಿ ಬಂದು ಸೇರಿರ್ತಕ್ಕಂಥ ವೀಕ್ಷಕರು ಇರ್ಬೋದು, ರಾಸ್ನವ್ರು ಇರ್ಬೋದು, ಎಲ್ರ ಕೋರಿಕೆ ಒಂದೇ ಚೆನ್ನಾಗಿ ನಡೀಲಿ ಅಂತ ಅಲ್ವೇನಪ್ಪ, ಈ ಮಾತಮ್ದಲ್ಲೆಲ್ಲ ಅದೇ ತಾನೇ ಇರೋದು. ಆ ಕಾರಣಕ್ಕೆ ಇಲ್ಲಿ ಯಾವುದೇ ರೀತಿ ಬೇರೆ ಥರ ವ್ಯತ್ಯಾಸಗಳು ನಡೆಯಲ್ಲ. ಅವ್ರ ಆಶೀರ್ವಾದ ನಮ್ಗೆ ಯಾವತ್ತೂ ಇರ್ತದೆ. ಮೂಟೆ ಅಕ್ಕಿ ಹಾಕಿದ್ಯಾ ಸ್ವಾಮಿ ನೀನು, ಹಾಕೋ ಮಾಡು, ಗೊತ್ತಾತದ್ ದಿನಕ ಕಷ್ಟ ಸುಖ ಏನನ್ನೋದು. ಪ್ಲೇಟ್ಗಳು 1 ಲಕ್ಷ ಪ್ಲೇಟ್ ತಂದಿದ್ದೀನಣ್ಣ, 60,000 ಪ್ಲೇಟ್ ಖಾಲಿ ಮಾಡವ್ರು ಒಬ್ಬೊಬ್ರು 2-3, ಯಾಕಂದ್ರೆ ಬಿಸಿ ಅಂತೆ. ಅರ್ಥ ಮಾಡ್ರಿ, ಎಲ್ಲೈತೆ ನಮ್ಮ ಸಮಾಜ, ಏನ್ ನೀವು ಮಾಡ್ತಾ ಇರೋ ಕೆಲ್ಸಗಳಂತ. 3-4 ಪ್ಲೇಟ್ ತಕೊಂಡೋಗಿ ಬಿಸಾಕವ್ರು, ನೀವೆಲ್ಲ ಮನುಷ್ಯರಾಗ್ತೀರ ನೀವು? ಹಾ, ಅನ್ನ ಹಾಕೋದ್ರಲ್ಲೂ ಇಂಥ ಕೆಲಸ ಮಾಡ್ತಾ ಇದ್ದೀರಲ್ಲ. ಹಾ, ಯಾರ ಹತ್ರ ದುಡ್ಡು ತಕೊಂಡು ಏನನ್ನ ಅಲ್ಲಿ ಹಾಕ್ತಾವ್ರ ಅನ್ನನ ಹೇಳ್ರಿ. 3-3 ಪ್ಲೇಟ್, 4-4 ಪ್ಲೇಟು, 4-5 ಪ್ಯಾಕೆಟ್ಗಳು ನೀರು. ಪಾಪ ಅವರು ದೊಡ್ಡಿವರು, ಮುರಳಿ ಅಣ್ಣ ಅಂದ್ಬಿಟ್ಟು ಪಾಪ ಅವ್ರು ನಿನ್ನ ಕರ್ಸೋಕ್ಕಾಗಿಲ್ಲ. ನಮಗೆ ಬೇಕಾದವ್ರನ್ನ ಕರೆಸಿ ನಾವು ಸ್ಟೇಜ್ ಮೇಲೆ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಎಕ್ಬಿಡೋದು, ಎಲ್ಲರೂ ಎಕ್ ಏನು ಸ್ಟೇಜ್ ಮೇಲೆ ಎಕ್ಬಿಟ್ರೆ ಏನು ನಿಮ್ಗೆ ಇದು ಬಹುಮಾನ ಬಂದ್ಬಿಡ್ತದ? ನಿಂತ್ಕೊಂಡು ನೆಡ್ಸ್ಕೊಡ್ರಿ ಕಾರ್ಯಕ್ರಮನ, ಸ್ಟೇಜ್ ಮೇಲೆ ಎಕ್ಕೋದಲ್ಲ, ಸ್ಟೇಜ್ ಮೇಲೆ ಎಕ್ಬಿಟ್ರೆ ಬರಲ್ಲ. ಹೌದಾ, ನೀನು ಒಳ್ಳೇದು ಮಾಡ್ರೆ 4-5 ಹತ್ರ ಸ್ಟೇಜ್ಗೆ ಜನನೇ ಎಕ್ಸ್ತಾರೆ. ನಿಜನೇನಪ್ಪ, ಇಲ್ಲಿ ಯಾರೋ ಮಾಡಿರೋ ಕಾರ್ಯಕ್ರಮ ಬಂದು ಕುತ್ಕೊಂಡು ಸ್ಟೇಜ್ ಇದು ಮಾಡ್ಕೊಳೋದಲ್ಲ. ಎಷ್ಟು ಬೇಜಾರಾಗ್ತದೆ ಅಂದರೆ ಪೊಲೀಸವ್ರು ಬಂದು ನಮ್ಮ ಕಂಪ್ಲೇಂಟ್ ಮಾಡ್ತಾವ್ರೆ, ಏನ್ರಿ ಸ್ಟೇಜ್ದು ಕೆಪಾಸಿಟಿ ಎಷ್ಟು, ನೀವು ಎಷ್ಟು ನಿಲ್ಸಿರೋದು ಸರ್, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಇನ್ನೇನಣ್ಣ ಹೇಳಕ್ ಸಾಧ್ಯ? ನಾನು ಸ್ಟೇಜು ಮುರಿದು ಬಿದ್ದೋಗ್ಬಿಟ್ರೆ ಯಾರಣ್ಣ ಅದಕ್ಕೆ ಜವಾಬ್ದಾರ ಕೇಳ್ರಿ. ಅಂಬರೀಶ್ ಅಣ್ಣ, ನಿನ್ನೆ ನಾನೇನು ಸ್ಟೇಜ್ ಮೇಲೆ ಅರ್ಧಕ್ಕರ್ಧ ಇದ್ನಣ್ಣ, ಯಾಕೆ ನಾನು ಬಂದ್ರೆ ಇನ್ನು 10 ಜನ ಬರ್ತಾರ ಅಂತ? ದಯವಿಟ್ಟು ಸಹಕಾರ ಮಾಡ್ರಿ, ಎಲ್ಲರೂ ಬೆಂಬಲ ಇಲ್ಲಿದ್ದು ಏನು ಮಾಡೋಕ್ಕಾಗಲ್ಲ. ನಾನು ಹೇಳೋದು ಅರ್ಥ ಮಾಡ್ರಿ, ಈ ಜನ ಬೆಂಬಲ ಇಲ್ಲಿದ್ದು ಏನು ಮಾಡೋಕ್ಕಾಗಲ್ಲ. ಒಗ್ಗಟ್ಟಿರ್ಬೇಕು, ಒಬ್ಬಟ್ಟು ತಿನ್ನಕ್ಕೆ ಹೋಗ್ಬಾರ್ದು, ಒಗ್ಗಟ್ಟು ಬೇಕು ನಮ್ಗೆ. ಆಯ್ತಾ, ಅಲ್ಲಿ ಹೋಗೋದು ಬೆಳಗ್ಗೆನಿಕ ಸಾಯಂಕಾಲಕ್ಕೆ ಅಲ್ಲಿ ಏನು ಹೇಳಿ ಅಮ್ಮನ ತಿನ್ಕೊಂಡು ಬಂದ್ಬಿಡೋದು, ಇಲ್ಲಿ ಬಂದು ಜನಗಳ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಇದು ಮಾತಾಡೋದು. ಏನಣ್ಣ ನಾನು ಹೇಳೋದು, ಬೇಕಾಗಿಲ್ಲ ಇವೆಲ್ಲ. ಯುವಕರು ಹೆಂಗಿರ್ಬೇಕಂದ್ರೆ 4 ಜನಕ್ಕೆ ಮಾದರಿ, ನಮ್ಮನ್ನ ನೋಡಿ ಬದುಕಬೇಕು, ಹಂಗೆ ಬದುಕು ತೋರಿಸೋಣ. ಅರ್ಥ ಆಯ್ತಾ? ಕೋಕ್ ಮಾತುಗಳು ಮಾತಾಡ್ಕೊಂಡು ಇಲ್ದಿದ್ದ ಸೃಷ್ಟಿಗಳು ಮಾಡಿಕೊಂಡು ಫೋಟೋಗಳು ಹಿಡಿದೋದು, ಇವಾಗ ಎಲ್ಲ ಒಂದು ಹತ್ರ ರುಚಿ ಇರ್ತದೆ. ಅದ್ರ ನಿರ್ದ ಹಾಕ್ಬಿಟ್ರೆ ಏನಾಗ ಬಂದೋಗಿದ್ದ? ಇವಾಗ ನಡೆದಿಲ್ಲ ರೇಸು, ನಡೀತಾ ಇಲ್ಲ, ದೇವ್ರಿಗೆ ಆಶೀರ್ವಾದ ಇಲ್ಲ. ಹಾ, ಅದ್ರಕ್ಕೆ ಒಳ್ಳೇದೇ ನಡೀತಾ ಇದೆ, ಒಳ್ಳೇದೇ ಮಾಡ್ರಿ. ಯೂಟ್ಯೂಬರ್ಸ್ ನಾನು ಹೇಳೋದು ಒಂದೇ, ಈ ಕೆಲವ್ರು ಇರ್ತಾರೆ ಅದೇನಂತಂದ್ರೆ ಅದು ಇರ್ಲೇಬೇಕಾದ್ರು ನಿಂದಿಸುವವರು ಇರಬೇಕಯ್ಯ ಅಂದಿ ಅಂತೆ ಅಂತ. ಹೌದಾ, ಆ ಅಂದಿಗಳನ್ನೆಲ್ಲ ಹಿಡಿಬೇಡ್ರಿ ಜಾಸ್ತಿ ನೀವು. ಹಾ, ನಾನು ಹೇಳೋದು ಅಷ್ಟೇ, ಒಳ್ಳೇದು ಮಾಡ್ರಿ, ಒಳ್ಳೇದಾಗಲಿ, ರೇಸ್ ಯಶಸ್ವಿಯಾಗಿ ನಡೀತಾ ಐತೆ, ಜನಗಳ ಸಹಕಾರ ಹಂಗೆ ಐತೆ. ಒಂದ್ಸಲ ಎಲ್ಲರೂ ಸಪ್ಲಾಂ ತಾಯಿಕ ಜೈ ಅನ್ರಿ, ಬಸವೇಶ್ವರನ್ ಜೈ, ಜೈ ಹಳ್ಳಿಕಾರ್.